ಸಿದ್ದರಾಮಣ್ಣ ಮುಖ್ಯಮಂತ್ರಿ ಅಲ್ಲಿ ಲಿಂಗಾಯತ ಸಮಾಜವನ್ನು ಒಡೆಯುವಂತ ಪ್ರಯತ್ನ ಮಾಡಿದ್ರು ಧರ್ಮವನ್ನು ಒಡೆಯುವಂತ ಪ್ರಯತ್ನ ಮಾಡಿದ್ರು ಮಕ್ಕಳಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತಿ ಒಂದು ವರ್ಗದ ಮಕ್ಕಳಿಗೆ ಸೌಲತ್ತುಗಳು ಪ್ರವಾಸ ಮಿಕ್ಕರು ಯಾರಿಗೂ ಎಸ್ಸಿ ಎಸ್ಟಿ ಹಿಂದುಳಿದ ಯಾರಿಗೂ ಏನು ಅವಕಾಶ ಇಲ್ಲ ಇದ್ಯಾವುದರ ನೀತಿ ಇದೆಂತ ಕಾರ್ಯಕ್ರಮ ಅಷ್ಟೇ ಅಲ್ಲ ಬಂಧುಗಳೇ ಇದೇ ನೇರ ಮೈದಾನದಲ್ಲಿ 2016 ರಲ್ಲಿ ಎಲ್ಲ ಸಮುದಾಯ ಸೇರಿ ನಿರೀಕ್ಷೆಯಿಂದ ಸೇರಿ ಒಳ ಮೀಸಲಾತಿಯ ಬಗ್ಗೆ ಒಂದು ಏನಾದರೂ ಅಂತಿಮ ತೀರ್ಮಾನ ಬರುತ್ತಂತ ಲಕ್ಷಗಟ್ಟಲೆ ಜನ ಸೇರಿದ್ರು ಇದೇ ನೇರ ಮೈದಾನದಲ್ಲಿ ಅವತ್ತು ಕಾಂಗ್ರೆಸ್ ಏನು ಎಸ್ಸಿ ಎಸ್ಟಿ ರಕ್ಷಣೆ ಮಾಡಿದ್ರು ಕಾಂಗ್ರೆಸ್ ಭಾಷಣದ ಮೇಲೆ ಭಾಷಣ ಆದ್ರೆ ಅವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಬಂದ್ರು ವೇದದಲ್ಲಿ ಬಂದು ದೀಪ ಹಚ್ಚಿ ಒಂದು ಶಬ್ದವನ್ನು ಮಾತಾಡದೆ ಅದೇ ವೇಗದಲ್ಲಿ ಹೋದ್ರು ಯಾಕಂದ್ರೆ ನಾ ಒಳ ಮೀಸಲಾತಿ ಕೊಡ್ತೇನೆ ಅಂತ ಹೇಳಬೇಕಾಗತ್ತೆ ಅಂತ ಹೇಳಿ ಇದು ಕಾಂಗ್ರೆಸ್ಸಿನ ನೀತಿ ಇದು ಕಾಂಗ್ರೆಸ್ಸಿನ ನೀತಿ ಬದ್ಧತೆ ಇಲ್ಲ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಮೊನ್ನೆ ನಾನು ಎರಡು ವಿಡಿಯೋನ ನೋಡಿದೆ ಎರಡು ವಿಡಿಯೋ ಹರಿದಾಡ್ತಾ ಇತ್ತು ಒಂದರಲ್ಲಿ ಸಿದ್ದರಾಮಣ್ಣ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಸದಾಶಿವ ಆಯೋಗವನ್ನ ನಾವು ಮಾಡ್ತೀವಿ ಅಧಿಕಾರಕ್ಕೆ ಬಂದರೆ ನಾವು ಸದಾಶಿವ ಆಯೋಗವನ್ನ ಅನುಷ್ಠಾನ ಮಾಡ್ತೀವಿ ಪಕ್ಕದಲ್ಲಿ ಇನ್ನೊಂದು ವಿಡಿಯೋ ಇದೆ ಅಲ್ಲಿ ಕೆಲವರೆಲ್ಲ ಕೇಳ್ತಾರೆ ನೀ ಯಾಕೆ ಇದನ್ನ ಹೇಳಿದ್ರಿ ಅಂತ ಇಲ್ಲ ಸುಮ್ಮನೆ ಹೇಳಿದೀನಿ ಯಾವ ಕಾರಣಕ್ಕೂ ಸದಾಶಿವ ಆಯೋಗ ಇಂಪ್ಲಿಮೆಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಒಂದ್ ಕಡೆ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಮಾಡ್ತೇನಂತ ಹೇಳ್ತಾರೆ ಆ ಎರಡನ್ನು ಕೂಡ ನೋಡಿದಾಗ ಕಾಂಗ್ರೆಸ್ಸಿನ ಧೂಮಿಕೆ ನೀತಿ ಡಬಲ್ ಸ್ಟ್ಯಾಂಡರ್ಡ್ ಇದು ಗೊತ್ತಾಗ್ತದೆ ಬಂಧುಗಳೇ ಎಚ್ಚರಿಕೆ ಇರಲಿ